ನಮಸ್ಕಾರ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2016ರಲ್ಲಿ ರಿಲೀಸ್ ಆಗಿದ್ದ ಲೈಟ್ಸ್ ಔಟ್ ಎಂಬ ಯುನಿಕ್ ಹಾರರ್ ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈ ಚಿತ್ರದ ಪ್ಲಾಟ್ ತುಂಬಾ ಡಿಫ್ರೆಂಟ್ ಆಗಿದ್ದು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಒಂದು ವೇಳೆ ನೀವು ನನ್ನ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಡ್ತಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಕಂಪ್ಲೀಟ್ಲಿ ಫ್ರೀ ಆಗಿದ್ದು, ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ಬೇರೆ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಮೂವಿಯ ಮೊದಲ ಸೀನ್ನಲ್ಲಿ ವೆಲ್ಸ್ ಟೆಕ್ಸ್ಟೈಲ್ ಎಂಬ ಕಂಪನಿ ಹಾಗೂ ಅದರ ಮಾಲೀಕ ಪೌಲ್ನನ್ನು ತೋರಿಸಲಾಗುತ್ತೆ. ಆತ ಕೆಲಸ ಮಾಡ್ತಿರುವಾಗ ಆತನ ಮಗ ಮಾರ್ಟಿನ್ನಿಂದ ಫೋನ್ ಕಾಲ್ ಬರುತ್ತೆ. ಕಾಲ್ ಮಾಡಿದ ಮಾರ್ಟಿನ್ ತನ್ನ ತಾಯಿ ಸೋಫಿಯ ಆರೋಗ್ಯ ದಿನೇ ದಿನೇ ಹದಗೆಡುತ್ತಿರೋದ್ರ ಬಗ್ಗೆ ತನ್ನ ತಂದೆಗೆ ಹೇಳ್ತಾನೆ. ಆಕೆ ತುಂಬಾ ಹೊತ್ತಿನವರೆಗೆ ಒಬ್ಬೊಬ್ಬಳೆ ಮಾತನಾಡಿಕೊಳ್ಳೋದ್ರಿಂದ ನನಗೆ ತುಂಬಾನೇ ಭಯವಾಗ್ತಿದೆ, ನೀವು ಆದಷ್ಟು ಬೇಗ ಮನೆಗೆ ಬನ್ನಿ ಅಂತ ಹೇಳ್ತಾನೆ. ಪೌಲ್ ಮಗನಿಗೆ ಸಮಾಧಾನ ಮಾಡುತ್ತಾ, ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ, ನೀನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಪೌಲ್ನ ಕ್ಯಾಬಿನ್ಗೆ ಆತನ ಅಸಿಸ್ಟೆಂಟ್ ಬರ್ತಾಳೆ. ಆಕೆ ಕಂಪನಿಯ ಕೆಲಸ ಎಲ್ಲ ಮುಗಿದಿದ್ರೆ ಎಂಪ್ಲಾಯೀಸ್ನೆಲ್ಲ ಮನೆಗೆ ಕಳುಹಿಸಬಹುದಾ ಅಂತ ಪೌಲ್ನ ಕೇಳ್ತಾಳೆ. ಪೌಲ್ ಎಂಪ್ಲಾಯೀಸ್ನೆಲ್ಲ ಮನೆಗೆ ಕಳುಹಿಸೋಕೆ ಹೇಳಿ ತನ್ನ ಕೆಲಸವನ್ನ ಮತ್ತೆ ಶುರು ಮಾಡಿಕೊಳ್ತಾನೆ. ಪೌಲ್ನ ಅಸಿಸ್ಟೆಂಟ್ ಕಂಪನಿಯ ಬೇಸ್ಮೆಂಟ್ಗೆ ಹೋಗಿ ಲೈಟನ್ನ ಆಫ್ ಮಾಡಿದಾಗ ಆಕೆಯ ಮುಂದೆ ಒಂದು ವಿಚಿತ್ರವಾದ ಆಕೃತಿ ಪ್ರತ್ಯಕ್ಷವಾಗುತ್ತೆ. ಇದನ್ನ ನೋಡಿ ಹೆದರಿದ ಆಕೆ ಲೈಟನ್ನ ಆನ್ ಮಾಡಿದಾಗ ಅಲ್ಲಿ ಯಾವುದೇ ಆಕೃತಿ ಇರೋದಿಲ್ಲ. ಅದೇನು ಅಂತ ಮತ್ತೊಮ್ಮೆ ಚೆಕ್ ಮಾಡೋದಕ್ಕೆ ಲೈಟನ್ನ ಆಫ್ ಮಾಡಿದಾಗ ಆ ವಿಚಿತ್ರ ಆಕೃತಿ ಮತ್ತೆ ಪ್ರತ್ಯಕ್ಷವಾಗುತ್ತೆ. ಇದನ್ನ ನೋಡಿ ಭಯಗೊಂಡ ಆಕೆ ತಕ್ಷಣವೇ ಓಡಿ ಹೋಗಿ ಪೌಲ್ನ ಹತ್ತಿರ ಈ ವಿಷಯವನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಪೌಲ್ ಬ್ಯುಸಿ ಇದ್ದ ಕಾರಣ ಆಕೆ ಹೇಳಿದ್ದನ್ನ ತಲೆಗೆ ಹಾಕಿಕೊಳ್ಳೋದೇ ಇಲ್ಲ. ಸ್ವಲ್ಪ ಸಮಯದ ನಂತರ ಪೌಲ್ ಕೂಡ ಕಂಪನಿಯ ಬೇಸ್ಮೆಂಟ್ಗೆ ಹೋದಾಗ ಅಲ್ಲಿ ಯಾವುದೋ ಒಂದು ವಿಚಿತ್ರ ಆಕೃತಿ ಕೆಳಗಡೆ ಕೂತಿರೋದನ್ನ ನೋಡ್ತಾನೆ. ಆತನ ಅಸಿಸ್ಟೆಂಟೆ ಈತನನ್ನ ಆಟವಾಡಿಸೋದಕ್ಕೆ ಹಾಗೆಲ್ಲ ಮಾಡ್ತಿರಬೇಕು ಅಂತ ಅಂದುಕೊಳ್ತಾನೆ. ಆದರೆ ಆ ವಿಚಿತ್ರ ಆಕೃತಿ ಮೇಲೆ ಎದ್ದು ನಿಂತಾಗ ಅದರ ಉದ್ದುದ್ದ ಕೈಗಳನ್ನು ನೋಡಿದ ಮೇಲೆ ಈತನಿಗೆ ಅರ್ಥವಾಗುತ್ತೆ ಅದು ಆತನ ಅಸಿಸ್ಟೆಂಟ್ ಅಲ್ಲ ಅಂತ. ಪೌಲ್ಗೆ ಈಗ ಅರ್ಥವಾಗುತ್ತೆ ಆತನ ಅಸಿಸ್ಟೆಂಟ್ ಹೇಳಿದ್ದೆಲ್ಲ ನಿಜ ಅಂತ. ಆ ವಿಚಿತ್ರ ಆಕೃತಿ ಪೌಲ್ನ ಹತ್ತಿರ ಬಂದು ಆತನ ಮೇಲೆ ದಾಳಿ ಮಾಡಿಬಿಡುತ್ತೆ. ಆ ದಾಳಿಯಿಂದ ಪೌಲ್ನ ಕಾಲಿಗೆ ಗಾಯವಾಗಿ ರಕ್ತ ಸುರಿಯೋಕೆ ಶುರುವಾಗುತ್ತೆ. ಆ ವಿಚಿತ್ರ ಆಕೃತಿಗೆ ಪೌಲ್ ಬೆಳಕಿನ ಅಡಿಯಲ್ಲಿ ನಿಂತಾಗ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನು ನೋಡಿದ ಪೌಲ್ಗೆ ಅರ್ಥವಾಗುತ್ತೆ ಆ ಆಕೃತಿಯ ಶಕ್ತಿ ಕೇವಲ ಕತ್ತಲೆಯಲ್ಲಿ ಮಾತ್ರ ಇದೆ ಅಂತ. ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಪೌಲ್ ತನ್ನ ಆಫೀಸಿಗೆ ಹೋಗ್ತಾನೆ. ಆದರೂ ಅಲ್ಲೂ ಕೂಡ ಸ್ವಲ್ಪ ಹೊತ್ತಿನ ನಂತರ ಕರೆಂಟ್ ಹೊರಟು ಹೋಗುತ್ತೆ. ಆತ ತನ್ನ ಆಫೀಸ್ನಲ್ಲಿದ್ದಾಗ ಯಾರೋ ಹೊರಗಡೆಯಿಂದ ಬಾಗಿಲನ್ನ ತಟ್ಟಿದ ಶಬ್ದವಾಗುತ್ತೆ. ಆತ ಹೋಗಿ ನೋಡಿದಾಗ ಯಾರೂ ಕೂಡ ಅಲ್ಲಿರೋದಿಲ್ಲ. ಆದರೆ ಅದೇ ಸಮಯಕ್ಕೆ ಯಾರೋ ಹಿಂದೆಯಿಂದ ಬಂದು ಆತನನ್ನ ಕೊಂದು ಬಿಡ್ತಾರೆ. ಕೆಲವು ದಿನಗಳ ನಂತರ ಈಗ ಪೌಲ್ನ ಮಗ ಮಾರ್ಟಿನ್ ಅನ್ನ ಮತ್ತೆ ತೋರಿಸಲಾಗುತ್ತೆ. ಆತ ತನ್ನ ರೂಮ್ಗೆ ಮಲಗಿಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಆತನಿಗೆ ಒಂದು ಶಬ್ದ ಕೇಳುತ್ತೆ. ಆತ ತನ್ನ ತಾಯಿಯ ರೂಮ್ಗೆ ಹೋಗಿ ನೋಡಿದಾಗ ತನ್ನ ತಾಯಿ ಸೋಫಿ ಯಾರದೋ ಜೊತೆಗೆ ಕತ್ತಲೆಯಲ್ಲಿ ಮಾತನಾಡ್ತಿರೋದು ಆತನ ಕಣ್ಣಿಗೆ ಬೀಳುತ್ತೆ. ಮಾರ್ಟಿನ್ ತನ್ನ ತಾಯಿಯ ಬಳಿಗೆ ಹೋದಾಗ ಆಕೆ, ನಾವಿಬ್ಬರು ಮಾತನಾಡ್ತಿರೋದ್ರಿಂದ ನಿನಗೇನಾದರೂ ಡಿಸ್ಟರ್ಬ್ ಆಯ್ತಾ ಅಂತ ಸೋಫಿ ಕೇಳ್ತಾಳೆ. ಆಕೆಯ ಮಾತನ್ನ ಕೇಳಿದ ಮಾರ್ಟಿನ್ ಒಂದೇ ಸಾರಿ ಬೆಚ್ಚಿ ಬೀಳ್ತಾನೆ. ಯಾಕೆ ಅಂದ್ರೆ ಆ ರೂಮ್ನಲ್ಲಿ ಆಕೆಯನ್ನ ಬಿಟ್ಟು ಬೇರೆ ಯಾರು ಕೂಡ ಆತನ ಕಣ್ಣಿಗೆ ಕಾಣಿಸ್ತಿರೋದಿಲ್ಲ. ಭಯಗೊಂಡಿದ್ದ ಮಾರ್ಟಿನ್ ತನ್ನ ರೂಮ್ಗೆ ಮತ್ತೆ ಮಲಗಿಕೊಳ್ಳೋಕೆ ಅಂತ ಹೋಗ್ತಿರುವಾಗ ಹಿಂದೆ ತಿರುಗಿ ತನ್ನ ತಾಯಿಯ ರೂಮ್ನತ್ತ ನೋಡ್ತಾನೆ. ಆತ ಹಿಂತಿರುಗಿ ನೋಡಿದಾಗ ಆತನ ಕಣ್ಣಿಗೆ ಒಂದು ವಿಚಿತ್ರ ಹಾಗೂ ಉದ್ದ ಕೈಗಳ ಒಂದು ಆಕೃತಿ ಕಾಣಿಸುತ್ತೆ. ಇದೇ ಆಕೃತಿ ಮೂವಿಯ ಸ್ಟಾರ್ಟಿಂಗ್ ಸೀನಲ್ಲಿ ಪೌಲ್ನನ್ನ ಕೊಂದು ಹಾಕಿರುತ್ತೆ. ಆ ಆಕೃತಿಯನ್ನ ನೋಡಿ ಭಯಗೊಂಡಿದ್ದ ಮಾರ್ಟಿನ್ ತನ್ನ ರೂಮ್ಗೆ ಹೋಗಿ ಬಾಗಿಲನ್ನ ಲಾಕ್ ಮಾಡಿಕೊಳ್ತಾನೆ. ಆತ ಡೋರನ್ನ ಲಾಕ್ ಮಾಡಿಕೊಂಡಿದ್ದಾಗ ಯಾರೋ ಹೊರಗಡೆಯಿಂದ ಬಾಗಿಲನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿರೋದು ಆತನಿಗೆ ಗೊತ್ತಾಗುತ್ತೆ. ಇದೇ ಕಾರಣದಿಂದ ಮಾರ್ಟಿನ್ ಆ ದಿನ ರಾತ್ರಿ ಸರಿಯಾಗಿ ನಿದ್ದೆಯನ್ನ ಕೂಡ ಮಾಡಿರೋದಿಲ್ಲ. ಇದರಿಂದಾಗಿ ಮಾರ್ಟಿನ್ ಮಾರನೇ ದಿನ ಶಾಲೆಯಲ್ಲಿ ನಿದ್ದೆ ಬಂದು ಮಲಗಿಬಿಟ್ಟಿರ್ತಾನೆ. ಮಾರ್ಟಿನ್ ಹೀಗೆ ಶಾಲೆಯಲ್ಲಿ ಮಲಗಿಕೊಳ್ತಿರೋದನ್ನ ನೋಡಿದ ಚೈಲ್ಡ್ ವೆಲ್ಫೇರ್ ಆಫೀಸರ್ ಆತನ ತಾಯಿ ಸೋಫಿಗೆ ಕಾಲ್ ಮಾಡ್ತಾರೆ. ಆದರೆ ಮಾರ್ಟಿನ್ನ ತಾಯಿ ಸೋಫಿ ಫೋನ್ ಅನ್ನ ಪಿಕ್ ಮಾಡದ ಕಾರಣ ಆತನ ಸ್ಟೆಪ್ ಸಿಸ್ಟರ್ ರೆಬೆಕಾನನ್ನ ಶಾಲೆಗೆ ಕರೆಸಿರ್ತಾರೆ. ಫ್ರೆಂಡ್ಸ್, ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯವೇನೆಂದ್ರೆ ರೆಬೆಕಾ ಹಾಗೂ ಆಕೆಯ ತಮ್ಮ ಮಾರ್ಟಿನ್ನ ತಾಯಿ ಸೋಫಿ, ಆದರೆ ಅವರಿಬ್ಬರ ತಂದೆ ಬೇರೆ ಬೇರೆ ಆಗಿರ್ತಾರೆ. ಹೀಗೆ ಮಾತನಾಡ್ತಿರುವಾಗ ರೆಬೆಕಾ ತನ್ನ ತಮ್ಮ ಮಾರ್ಟಿನ್ ಹತ್ತಿರ, ತಾಯಿ ಸೋಫಿ ಯಾರೊಂದಿಗಾದರೂ ಮಾತನಾಡ್ತಿರೋದನ್ನ ನೀನು ನೋಡಿದೀಯಾ ಅಂತ ಕೇಳ್ತಾಳೆ. ಆಗ ಮಾರ್ಟಿನ್, ಸೋಫಿ ಡಯಾನಾ ಎಂಬ ಒಬ್ಬ ಮಹಿಳೆ ಜೊತೆ ಮಾತನಾಡ್ತಿರೋದನ್ನ ನಾನು ಕೇಳಿಸಿಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆದರೆ ಆತನ ಮಾತನ್ನ ಕೇಳಿಸಿಕೊಂಡ ರೆಬೆಕಾ ಮಾತ್ರ ಶಾಕ್ ಆಗಿ ಡಯಾನಾ ಎಂಬ ಯಾವುದೇ ಮಹಿಳೆ ನಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತ ಇಲ್ಲ ಅಂತ ಹೇಳ್ತಾಳೆ. ಮಾರ್ಟಿನ್ನ ಕರೆದುಕೊಂಡು ಮನೆಗೆ ಡ್ರಾಪ್ ಮಾಡೋದಕ್ಕೆ ಹೋದಾಗ ರೆಬೆಕಾ ಹಾಗೂ ಸೋಫಿಯ ಮಧ್ಯ ಜಗಳ ಶುರುವಾಗುತ್ತೆ.
ಆ ಮನೆಯಲ್ಲಿ ಇರೋದಕ್ಕೆ ಭಯ ಪಟ್ಟಿದ್ದ ಮಾರ್ಟಿನ್ ತನ್ನ ಬ್ಯಾಗ್ ಅನ್ನ ಪ್ಯಾಕ್ ಮಾಡಿಕೊಂಡು ಬರ್ತಿರುವಾಗ ತನ್ನ ತಾಯಿಯ ರೂಮ್ ಅನ್ನ ಇಣುಕಿ ನೋಡ್ತಾನೆ. ಆಗ ಮತ್ತದೆ ವಿಚಿತ್ರ ಆಕೃತಿ ಆತನನ್ನ ಭಯಬೀಳಿಸುತ್ತೆ. ರೆಬೆಕಾ ಸ್ವಲ್ಪ ದಿನಗಳ ಮಟ್ಟಿಗೆ ತನ್ನ ತಮ್ಮ ಮಾರ್ಟಿನ್ ಅನ್ನ ನನ್ನೊಟ್ಟಿಗೆನೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆದರೆ ಸೋಫಿ ಮಾತ್ರ ಆತನನ್ನ ಕರೆದುಕೊಂಡು ಹೋಗ್ಬೇಡ ಅಂತ ಅಳುತ್ತಾ ಎಷ್ಟು ಹೇಳಿದರೂ ಕೂಡ ರೆಬೆಕಾ ಮಾರ್ಟಿನ್ ಅನ್ನ ಕರೆದುಕೊಂಡು ಹೊರಟು ಬಿಡ್ತಾಳೆ. ಹೀಗೆ ಮಾರ್ಟಿನ್ ಅನ್ನ ಕರೆದುಕೊಂಡು ಬಂದ ನಂತರ ಒಂದು ದಿನ ರಾತ್ರಿ ರೆಬೆಕಾ ತನ್ನ ರೂಮ್ನಲ್ಲಿ ಮಲಗಿಕೊಂಡಾಗ ರೂಮ್ನ ಹೊರಗಡೆ ಇದ್ದ ಒಂದು ಲೈಟ್ ವಿಚಿತ್ರ ರೀತಿಯಲ್ಲಿ ಆನ್ ಅಂಡ್ ಆಫ್ ಆಗೋದಕ್ಕೆ ಶುರುವಾಗುತ್ತೆ. ರೆಬೆಕಾ ಎದ್ದು ನೋಡಿದಾಗ ಆಕೆಯ ತಮ್ಮ ಮಾರ್ಟಿನ್ ಪಕ್ಕದಲ್ಲಿ ಇರೋದಿಲ್ಲ. ತಮ್ಮನನ್ನ ಹುಡುಕೋದಕ್ಕೆ ಅಂತ ರೆಬೆಕಾ ಎದ್ದಾಗ ಆಕೆಯ ಮುಂದೆ ಒಂದು ವಿಚಿತ್ರ ಹಾಗೂ ಭಯಾನಕ ಆಕೃತಿ ಪ್ರತ್ಯಕ್ಷವಾಗುತ್ತೆ. ಚಿತ್ರದಲ್ಲಿ ನಾವು ಈಗಾಗಲೇ ನೋಡಿರುವ ಅದೇ ವಿಚಿತ್ರ ಆಕೃತಿ ರೆಬೆಕಾಳ ಮೇಲೂ ಕೂಡ ಹಲ್ಲೆ ಮಾಡುತ್ತೆ. ಹೀಗೆ ಹಲ್ಲೆ ಮಾಡಲು ಬಂದಾಗ ರೆಬೆಕಾ ಆ ರೂಮಿನ ಲೈಟನ್ನ ಆನ್ ಮಾಡಿಬಿಡ್ತಾಳೆ. ರೂಮಿನ ಲೈಟನ್ನ ಆನ್ ಮಾಡ್ತಿದ್ದ ಹಾಗೇನೆ ಆ ಆಕೃತಿ ಅಲ್ಲಿಂದ ಮಾಯವಾಗಿ ಹೋಗುತ್ತೆ. ಹಾಗೂ ರೆಬೆಕಾ ಬಾತ್ರೂಮ್ಗೆ ಬಂದು ನೋಡಿದಾಗ ಮಾರ್ಟಿನ್ ಒಂದು ಬಾತ್ ಟಬ್ನಲ್ಲಿ ಒಂದು ಟಾರ್ಚ್ ಅನ್ನ ಆನ್ ಮಾಡಿಕೊಂಡು ಮಲಗಿರ್ತಾನೆ. ಮಾರನೇ ದಿನ ಚೈಲ್ಡ್ ವೆಲ್ಫೇರ್ ಆಫೀಸರ್ ಬಂದು ಮಾರ್ಟಿನ್ ಅನ್ನ ಕರೆದುಕೊಂಡು ಹೋಗ್ತಾಳೆ. ಯಾಕೆಂದರೆ ಕಾನೂನಿನ ಪ್ರಕಾರ ಮಾರ್ಟಿನ್ ತನ್ನ ತಾಯಿ ಸೋಫಿಯಾ ಬಳಿಯಲ್ಲೇ ಇರಬೇಕು. ಮಾರ್ಟಿನ್ ಅನ್ನ ಕರೆದುಕೊಂಡು ಹೋದ ನಂತರ ರೆಬೆಕಾ ತನ್ನ ಮನೆಗೆ ವಾಪಸ್ ಬರ್ತಾಳೆ. ವಾಪಸ್ ಬಂದ ಆಕೆ ಹಿಂದಿನ ದಿನ ಆ ವಿಚಿತ್ರ ಆಕೃತಿ ಕಾಣಿಸಿದ್ದ ಜಾಗವನ್ನ ನೋಡಿದಾಗ ಆ ಜಾಗದಲ್ಲಿ ಆ ವಿಚಿತ್ರ ಆಕೃತಿ ಡಯಾನಾ ಎಂಬ ಹೆಸರಿನೊಂದಿಗೆ ಒಂದು ವಿಚಿತ್ರ ಗೊಂಬೆಯನ್ನ ಕೆತ್ತಿ ಹೋಗಿರುತ್ತೆ. ಅದನ್ನ ನೋಡಿ ಗಾಬರಿಗೊಂಡ ರೆಬೆಕಾ ತನ್ನ ಗೆಳೆಯನೊಂದಿಗೆ ಸೋಫಿಯನ್ನ ಮೀಟ್ ಮಾಡೋದಕ್ಕೆ ಮನೆಗೆ ಹೋಗ್ತಾಳೆ. ಫ್ರೆಂಡ್ಗೆ ಕಾರಿನ ಹತ್ತಿರನೇ ವೇಟ್ ಮಾಡೋದಕ್ಕೆ ಹೇಳಿ ರೆಬೆಕಾ ತನ್ನ ತಾಯಿಯ ವಸ್ತುಗಳನ್ನ ನೋಡೋದಕ್ಕೆ ಅಂತ ಮೇಲಕ್ಕೆ ಹೋಗ್ತಾಳೆ. ಆಕೆ ಡಯಾನಾ ಎಂಬ ಹೆಸರಿನ ವ್ಯಕ್ತಿಯ ಬಗ್ಗೆ ಏನಾದರೂ ಸುಳಿವು ಸಿಗುತ್ತಾ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಇಲ್ಲಿ ರೆಬೆಕಾಗೆ ತನ್ನ ತಾಯಿಯ ಬಗ್ಗೆ ಒಂದಷ್ಟು ವಿಚಿತ್ರ ಹಾಗೂ ಶಾಕಿಂಗ್ ಸಂಗತಿಗಳು ತಿಳಿಯುತ್ತವೆ. ಅದೇನು ಅಂದ್ರೆ, ತನ್ನ ತಾಯಿಗೆ ಚಿಕ್ಕವಳಿದ್ದಾಗ ಮಾನಸಿಕ ಸಮಸ್ಯೆ ಇದ್ದ ಕಾರಣ ಆಕೆ ಮೆಂಟಲ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುತ್ತಿದ್ದಳು. ಅದೇ ಸಮಯದಲ್ಲಿ ಆಕೆಗೆ ಡಯಾನಾ ಎಂಬ ಒಂದು ಹುಡುಗಿಯ ಪರಿಚಯವಾಗಿರುತ್ತೆ. ಡಯಾನಾ ಎಂಬ ಆ ಹುಡುಗಿಗೆ ಆ ಸಮಯದಲ್ಲಿ ಒಂದು ವಿಚಿತ್ರ ಕಾಯಿಲೆ ಇರುತ್ತೆ. ಆ ಕಾಯಿಲೆಯಿಂದ ಆಕೆ ಆ ಸೂರ್ಯನ ಕಿರಣಗಳಿಗೆ ತನ್ನ ಮೈಯನ್ನ ಒಡ್ಡೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಒಂದು ವೇಳೆ ಸೂರ್ಯನ ಕಿರಣಗಳು ಡಯಾನಾಳ ಮೈಯ ಮೇಲೆ ಬಿದ್ದರೆ ಆಕೆಯ ಮೈಯೆಲ್ಲ ಉರಿಯೋದಕ್ಕೆ ಶುರುವಾಗುತ್ತಿರುತ್ತೆ. ಹಾಸ್ಪಿಟಲ್ನ ಸ್ಟಾಫ್ಗಳು ಡಯಾನಾ ಒಂದು ಪ್ರೇತದ ರೂಪ ಅಂತ ನಂಬ್ತಾ ಇರ್ತಾರೆ. ಡಯಾನಾಗೆ ಒಂದು ವಿಶೇಷ ರೀತಿಯ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನ ಉಪಯೋಗಿಸಿ ಸ್ವಂತ ತನ್ನ ತಂದೆಯ ಮೈಂಡ್ ಅನ್ನೇ ಆಕ್ಯುಪೈ ಮಾಡಿ ಆತ ಸೂಸೈಡ್ ಮಾಡಿಕೊಳ್ಳುವಂತೆ ಮಾಡಿರ್ತಾಳೆ ಅಂತ ಮಾತನಾಡಿಕೊಳ್ತಿರ್ತಾರೆ. ಮತ್ತೊಂದು ಕಡೆ ಹಾಸ್ಪಿಟಲ್ನಲ್ಲಿ ಡಯಾನಾ ಮೇಲೆ ಒಂದು ಪ್ರಯೋಗವನ್ನ ಮಾಡ್ತಾ ಇರುವಾಗ ಎಲೆಕ್ಟ್ರಿಕ್ ಶಾಕ್ ಜಾಸ್ತಿಯಾಗಿ ಆಕೆ ಸತ್ತು ಹೋಗಿರ್ತಾಳೆ. ಇದನ್ನೆಲ್ಲ ತಿಳಿದುಕೊಂಡ ರೆಬೆಕಾಳಿಗೆ ತುಂಬಾನೇ ಭಯವಾಗೋಕೆ ಶುರುವಾಗುತ್ತೆ. ಆಗ ರೂಮ್ನ ಬಾಗಿಲನ್ನ ಯಾರೋ ಹೊರಗಡೆಯಿಂದ ಲಾಕ್ ಮಾಡಿಕೊಳ್ತಾರೆ. ಅದೇ ಸಮಯಕ್ಕೆ ಆ ವಿಚಿತ್ರ ಆಕೃತಿ ರೆಬೆಕಾಳ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗುತ್ತೆ. ಇದನ್ನ ಕಂಡು ಭಯಗೊಂಡ ರೆಬೆಕಾ ಜೋರಾಗಿ ಕಿರಿಚೋದಕ್ಕೆ ಶುರು ಮಾಡ್ತಾಳೆ. ಆ ಶಬ್ದವನ್ನ ಕೇಳಿಸಿಕೊಂಡ ಆಕೆಯ ಫ್ರೆಂಡ್ ಆಕೆಯನ್ನ ಬಚಾವ್ ಮಾಡೋದಕ್ಕೆ ಅಂತ ಬರ್ತಾನೆ. ಆತ ಬಂದು ಬಾಗಿಲನ್ನ ತೆಗೆದ ತಕ್ಷಣ ರೂಮಿನ ಒಳಗಡೆ ಬೆಳಕು ಕಾಣಿಸಿಕೊಂಡ ಕಾರಣ ಆ ಪ್ರೇತಾತ್ಮ ಅಲ್ಲಿಂದ ಹೊರಟು ಹೋಗುತ್ತೆ. ಹೊರಗಡೆ ಹೋಗಿದ್ದ ಸೋಫಿ ಮಾರ್ಟಿನ್ ಅನ್ನ ಕರೆದುಕೊಂಡು ಮತ್ತೆ ಮನೆಗೆ ಬರ್ತಾಳೆ. ಹಾಗೂ ಆ ದಿನ ರಾತ್ರಿ ನಾವಿಬ್ಬರು ಶಾಂತವಾಗಿ ಯಾವುದಾದರೂ ಚಿತ್ರವನ್ನ ನೋಡಿ ಎಂಜಾಯ್ ಮಾಡೋಣ ಅಂತ ತನ್ನ ಮಗ ಮಾರ್ಟಿನ್ಗೆ ಹೇಳ್ತಾಳೆ. ಮೂವಿಯನ್ನ ನೋಡೋದಕ್ಕೆ ರೂಮ್ನಲ್ಲಿದ್ದ ಲೈಟ್ಸ್ ಅನ್ನ ಆಫ್ ಮಾಡಿದ ತಕ್ಷಣವೇ ಆ ಆತ್ಮ ಡಯಾನಾ ಪ್ರತ್ಯಕ್ಷವಾಗುತ್ತೆ. ಆತ್ಮವನ್ನ ನೋಡಿದ ಮಾರ್ಟಿನ್ ತುಂಬಾನೇ ಭಯಪಡೋಕೆ ಶುರು ಮಾಡ್ತಾನೆ. ಆದರೆ ಸೋಫಿ ಮಾತ್ರ ಮಾರ್ಟಿನ್ ಅನ್ನ ಸಮಾಧಾನ ಮಾಡುತ್ತಾ, ಡಯಾನಾ ನಿನಗೆ ಏನು ಮಾಡೋದಿಲ್ಲ, ಆಕೆ ನನ್ನ ಫ್ರೆಂಡ್ ಅಂತ ಹೇಳ್ತಾಳೆ. ಹಾಗೂ ಡಯಾನಾ ನಮ್ಮ ಒಟ್ಟಿಗೆನೆ ಇಲ್ಲೇ ಇರ್ತಾಳೆ ಅಂತ ಕೂಡ ಹೇಳ್ತಾಳೆ. ಆದರೆ ಮಾರ್ಟಿನ್ ಮಾತ್ರ ಭಯವನ್ನ ತಡೆಯಲಾಗದೆ ಆ ರೂಮ್ನ ಲೈಟನ್ನ ಆನ್ ಮಾಡಿ ತನ್ನ ಅಕ್ಕ ರೆಬೆಕಾಳ ಮನೆಗೆ ಓಡಿ ಹೋಗಿಬಿಡ್ತಾನೆ. ಆಗ ಡಯಾನಾ ಸೋಫಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮುಂದಿನ ಸೀನ್ನಲ್ಲಿ ಅಕ್ಕ ರೆಬೆಕಾ ಹಾಗೂ ತಮ್ಮ ಮಾರ್ಟಿನ್ ಡಯಾನಾಳ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅವರಿಬ್ಬರು ಮಾತನಾಡಿಕೊಳ್ಳೋದೇನೆಂದ್ರೆ, ಡಯಾನಾಳ ಕೈಯಿಂದ ತನ್ನ ತಾಯಿ ಸೋಫಿಯನ್ನ ಬಚಾವ್ ಮಾಡಬೇಕು. ಹೀಗೆ ಮೆಂಟಲಿ ವೀಕ್ ಆಗೋದ್ರಿಂದ ಡಯಾನಾ ಸೋಫಿಯ ಮೈಂಡ್ ಅನ್ನ ಆಕ್ಯುಪೈ ಮಾಡಿಕೊಳ್ತಾಳೆ ಅಂತ ಮಾತನಾಡಿಕೊಳ್ತಾರೆ. ಹೀಗೆ ಮಾತನಾಡಿಕೊಳ್ತಿರುವಾಗ ರೆಬೆಕಾಳ ಮನೆಯ ಡೋರ್ ಅನ್ನ ಯಾರು ಜೋರಾಗಿ ಬಿಡಿದಂತಾಗುತ್ತೆ. ರೆಬೆಕಾ ಹೋಗಿ ಬಾಗಿಲನ್ನ ತೆಗೆದು ನೋಡಿದಾಗ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಅದೇ ಸಮಯಕ್ಕೆ ತಾವು ಇದ್ದ ರೂಮಿನಿಂದ ಏನೋ ಜೋರಾಗಿ ಶಬ್ದ ಬರೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ರೆಬೆಕಾ ಅದೇನು ಅಂತ ಹೋಗಿ ನೋಡಿದಾಗ ಅಲ್ಲಿದ್ದ ಬೆಡ್ನ ಕೆಳಗಡೆಯಿಂದ ಯಾರೋ ಮಾರ್ಟಿನ್ ಅನ್ನ ಎಳೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ರೆಬೆಕಾ ಹೇಗೋ ಮಾಡಿ ಆತನನ್ನ ಹೊರಗಡೆ ಎಳೆದುಕೊಂಡು ಬಚಾವ್ ಮಾಡ್ತಾಳೆ. ಡಯಾನಾಳ ವಿಷಯವನ್ನ ಮಾತನಾಡೋದಕ್ಕೆ ಅಂತ ರೆಬೆಕಾ ತನ್ನ ಬಾಯ್ ಫ್ರೆಂಡ್ ಹಾಗೂ ಮಾರ್ಟಿನ್ ಅನ್ನ ಕರೆದುಕೊಂಡು ಸೋಫಿಯ ಮನೆಗೆ ಹೋಗ್ತಾಳೆ.
ಊಟ ಮಾಡ್ತಿರುವಾಗ ರೆಬೆಕಾ ಮಾತನ್ನ ಶುರು ಮಾಡಿ ಈ ಡಯಾನಾ ಯಾರು ಅಂತ ತನ್ನ ತಾಯಿ ಸೋಫಿಯನ್ನ ಕೇಳ್ತಾಳೆ. ಡಯಾನಳ ಬಗ್ಗೆ ಯಾವುದೇ ವಿಷಯವನ್ನ ಸೋಫಿ ಹೇಳದೇ ಇರುವಾಗ ರೆಬೆಕಾ ಈ ಹಿಂದೆ ಕಲೆಕ್ಟ್ ಮಾಡಿಕೊಂಡಿದ್ದ ಡಯಾನಳ ಫೋಟೋವನ್ನ ಸೋಫಿಗೆ ತೋರಿಸ್ತಾಳೆ. ಫೋಟೋವನ್ನ ನೋಡಿ ಇಬ್ಬರ ನಡುವೆ ಜಗಳ ಶುರುವಾಗಿ ಸೋಫಿ ಇದ್ದಕ್ಕಿದ್ದ ಹಾಗೆ ತನ್ನ ರೂಮ್ಗೆ ಹೋಗಿ ಬಾಗಿಲನ್ನ ಹಾಕಿಕೊಂಡು ಬಿಡ್ತಾಳೆ. ತನ್ನ ತಾಯಿಯ ಈ ವಿಚಿತ್ರ ವರ್ತನೆಯನ್ನ ಕಂಡ ರೆಬೆಕಾ ಮಾರ್ಟಿನ್ ಅನ್ನ ತನ್ನೊಂದಿಗೆ ಬರುವಂತೆ ಹೇಳ್ತಾಳೆ. ಆದರೆ ಮಾರ್ಟಿನ್ ಮಾತ್ರ ತನ್ನ ತಾಯಿಗೆ ಈಗ ನಮ್ಮ ಅವಶ್ಯಕತೆ ಇದೆ, ನಾವೆಲ್ಲ ಇಲ್ಲೇ ಇರೋಣ ಅಂತ ಹೇಳ್ತಾನೆ. ಮಾರ್ಟಿನ್ನ ಮಾತನ್ನ ಒಪ್ಪಿದ ರೆಬೆಕಾ ತನ್ನ ಬಾಯ್ಫ್ರೆಂಡ್ ನೊಂದಿಗೆ ಅದೇ ಮನೆಯಲ್ಲಿ ಇರೋದಕ್ಕೆ ಒಪ್ಪಿಕೊಳ್ತಾಳೆ. ರೆಬೆಕಾ ಆ ದಿನ ರಾತ್ರಿ ಮನೆಯ ಎಲ್ಲಾ ಲೈಟ್ಗಳನ್ನ ಕೂಡ ಆನ್ ಮಾಡಿರ್ತಾಳೆ. ರೆಬೆಕಾ ತನ್ನ ತಾಯಿ ಸೋಫಿಯ ರೂಮ್ನ ಬಳಿಗೆ ಹೋದಾಗ ಸೋಫಿ ಆಕೆಯ ಕೈಗೆ ಒಂದು ಚಿಕ್ಕ ಚೀಟಿಯನ್ನ ಕೊಟ್ಟು ಕಳಿಸ್ತಾಳೆ. ಆ ಚೀಟಿಯನ್ನ ಓಪನ್ ಮಾಡಿ ನೋಡಿದಾಗ ಐ ನೀಡ್ ಹೆಲ್ಪ್ ಎಂಬ ಅಕ್ಷರಗಳು ರೆಬೆಕಾಳ ಕಣ್ಣಿಗೆ ಕಾಣಿಸುತ್ತೆ. ಸ್ನೇಹಿತರೆ, ಇಲ್ಲಿ ನಮಗೆ ಅರ್ಥವಾಗುತ್ತೆ ಸೋಫಿ ಕೂಡ ಡಯಾನಾಳಿಂದ ತೊಂದರೆಗೆ ಒಳಗಾಗಿದ್ದಾಳೆ ಅಂತ. ಆ ದಿನ ರಾತ್ರಿ ಆ ದುಷ್ಟ ಆತ್ಮ ಡಯಾನಾ ಮನೆಯ ಪವರ್ ಅನ್ನ ಕಟ್ ಮಾಡಿಬಿಡುತ್ತೆ. ರೆಬೆಕಾ ಎಚ್ಚರಗೊಂಡು ಮನೆಯ ಪವರ್ ಅನ್ನ ಸರಿ ಮಾಡೋದಕ್ಕೆ ಅಂತ ಬೇಸ್ಮೆಂಟ್ಗೆ ಹೋಗಿಬಿಡ್ತಾಳೆ. ಮತ್ತೊಂದು ಕಡೆ ಮಾರ್ಟಿನ್ಗೆ ಕೂಡ ಎಚ್ಚರವಾದಾಗ ರೂಮ್ನಲ್ಲಿ ಪ್ರತ್ಯಕ್ಷವಾದ ಡಯಾನಾ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಮಾರ್ಟಿನ್ ಕೂಡ ತನ್ನ ಅಕ್ಕ ರೆಬೆಕಾ ಇದ್ದ ಬೇಸ್ಮೆಂಟ್ಗೆ ಬಂದು ಬಿಡ್ತಾನೆ. ಇಬ್ಬರು ಸೇರಿ ಮನೆಯ ಪವರ್ ಅನ್ನ ಆನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಹೀಗೆ ಏನಾಗಿದೆ ಅಂತ ನೋಡ್ತಿದ್ದಾಗ್ಲೇನೆ ರೆಬೆಕಾಗೆ ಅರ್ಥವಾಗುತ್ತೆ ಮಾರ್ಟಿನ್ ಹಾಗೂ ತನ್ನನ್ನ ಬೇಸ್ಮೆಂಟ್ಗೆ ಬರುವಂತೆ ಮಾಡಿರೋದು ಡಯಾನಾಳ ಟ್ರ್ಯಾಪ್ ಅಂತ. ಈ ಟ್ರ್ಯಾಪ್ ನಿಂದ ತಪ್ಪಿಸಿಕೊಂಡು ಮೇಲಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರುವಾಗ್ಲೇನೆ ಆ ಬೇಸ್ಮೆಂಟ್ನ ಡೋರ್ ಅನ್ನ ಡಯಾನಾ ಲಾಕ್ ಮಾಡಿಬಿಡ್ತಾಳೆ. ಬೇಸ್ಮೆಂಟ್ ನಿಂದ ಜೋರಾಗಿ ಕಿರಿಚಾಡುತ್ತಿರೋದನ್ನ ಕೇಳಿಸಿಕೊಂಡ ರೆಬೆಕಾಳ ಬಾಯ್ಫ್ರೆಂಡ್ ಅಲ್ಲಿಗೆ ಬಂದು ಬೇಸ್ಮೆಂಟ್ನ ಡೋರ್ ಅನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಡಯಾನಾ ಅಲ್ಲಿ ಪ್ರತ್ಯಕ್ಷವಾಗಿ ಆತನ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಮನೆಯಿಂದ ಹೇಗೋ ಹೊರಗಡೆ ಬಂದು ಕಾರಿನ ಲೈಟನ್ನು ಆನ್ ಮಾಡಿ ಆ ಆತ್ಮದಿಂದ ತಪ್ಪಿಸಿಕೊಂಡು ರೆಬೆಕಾಳ ಬಾಯ್ಫ್ರೆಂಡ್ ಓಡಿ ಹೋಗಿಬಿಡ್ತಾನೆ. ಹೊರಗಡೆ ಆಗುತ್ತಿದ್ದ ಜೋರಾದ ಶಬ್ದಗಳಿಂದ ಎಚ್ಚರಗೊಂಡ ಸೋಫಿ ಹೊರಗಡೆ ಬರ್ತಾಳೆ ಹಾಗೂ ಆಕೆ ತನ್ನ ಫ್ರೆಂಡ್ ಅಂದರೆ ಆ ಆತ್ಮ ಡಯಾನಾದ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾಳೆ. ಸೋಫಿ ಮಾತನಾಡುತ್ತಾ, ನಿನಗೆ ನನ್ನ ಅವಶ್ಯಕತೆ ಇದೆ, ನೀನು ನನ್ನ ಮಕ್ಕಳಿಂದ ದೂರವಿದ್ದಷ್ಟು ಒಳ್ಳೆಯದು ಅಂತ ಜೋರಾಗಿ ಕೂಗಾಡುತ್ತಾಳೆ. ಈ ಮಾತನ್ನ ಕೇಳಿಸಿಕೊಂಡ ಡಯಾನಾ ಸೋಫಿಯನ್ನ ಭಯಪಡಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ. ಆದರೆ ಸೋಫಿ ಮಾತ್ರ ಭಯಪಡೋದೇ ಇಲ್ಲ. ಅದೇ ಸಮಯಕ್ಕೆ ಡಿಪ್ರೆಷನ್ ಜಾಸ್ತಿಯಾಗಿ ಅಲ್ಲೇ ಇದ್ದ ಮಾತ್ರೆಗಳನ್ನ ನುಂಗೋದಕ್ಕೆ ಸೋಫಿ ಪ್ರಯತ್ನ ಪಡ್ತಾಳೆ. ಆದರೆ ಡಯಾನಾ ಆ ಮಾತ್ರೆಯ ಬಾಟಲ್ ಅನ್ನ ಕೆಳಗಡೆ ಬೀಳಿಸಿಬಿಡ್ತಾಳೆ. ಮಾತ್ರೆಯನ್ನ ನುಂಗದ ಕಾರಣ ಸೋಫಿಗೆ ತುಂಬಾ ಟಯರ್ಡ್ ಹಾಗೂ ಡಿಪ್ರೆಷನ್ ಆಗಿ ಅಲ್ಲೇ ಮೂರ್ಛೆ ಹೋಗಿಬಿಡ್ತಾಳೆ. ಬೇಸ್ಮೆಂಟ್ನಲ್ಲಿ ಏನಾದರೂ ಟಾರ್ಚ್ ಇದೆಯಾ ಅಂತ ಹುಡುಕ್ತಾ ಇದ್ದಾಗ ರೆಬೆಕಾಳ ಕೈಗೆ ಒಂದು ಯುವಿ ಲೈಟ್ ಸಿಗುತ್ತೆ. ಆ ಲೈಟ್ ಅನ್ನ ಆನ್ ಮಾಡಿದಾಗ್ಲೇ ರೆಬೆಕಾಗೂ ಗೊತ್ತಾಗುತ್ತೆ ಆ ದುಷ್ಟ ಆತ್ಮ ಡಯಾನಾ ಅದೇ ಬೇಸ್ಮೆಂಟ್ನಲ್ಲಿ ವಾಸ ಮಾಡ್ತಿರುತ್ತೆ ಅಂತ. ಅಲ್ಲೇ ಗೋಡೆಯ ಮೇಲೆ ಸೋಫಿ ಹಾಗೂ ತನ್ನ ಮಧ್ಯ ಯಾರೇ ಬಂದರೂ ಕೂಡ ಅವರನ್ನ ನಾನು ಕೊಂದು ಹಾಕ್ತೀನಿ ಅಂತ ಬರೆದಿರೋದನ್ನ ಕೂಡ ರೆಬೆಕಾ ನೋಡ್ತಾಳೆ. ರೆಬೆಕಾ ಅಲ್ಲಿ ಬರೆದಿದ್ದನ್ನ ಓದುತ್ತಾ ಇರೋ ಹೊತ್ತಲ್ಲೇನೆ ಡಯಾನಾಳ ಆತ್ಮ ಅಲ್ಲಿ ಪ್ರತ್ಯಕ್ಷವಾಗಿ ರೆಬೆಕಾ ಹಾಗೂ ಮಾರ್ಟಿನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡುತ್ತೆ. ಮಾರ್ಟಿನ್ಗೆ ಅಲ್ಲೇ ಇದ್ದ ಒಂದು ಬ್ರೈಟ್ ಟಾರ್ಚ್ ಕೈಗೆ ಸಿಗುತ್ತೆ. ಅದನ್ನ ಆನ್ ಮಾಡಿದ ತಕ್ಷಣ ಆ ಆತ್ಮ ಡಯಾನಾದ ಚರ್ಮ ಸುಡೋದಕ್ಕೆ ಶುರುವಾಗುತ್ತೆ. ರೆಬೆಕಾ ಮತ್ತು ಮಾರ್ಟಿನ್ ಅಲ್ಲಿಂದ ತಪ್ಪಿಸಿಕೊಂಡು ಓಡಿಬಿಡ್ತಾರೆ. ಅವರು ಮನೆಯಿಂದ ಹೊರಗಡೆ ಬಂದಾಗ ಈ ಹಿಂದೆ ಓಡಿ ಹೋಗಿದ್ದ ರೆಬೆಕಾಳ ಬಾಯ್ಫ್ರೆಂಡ್ ಪೊಲೀಸರನ್ನ ಕರೆದುಕೊಂಡು ವಾಪಸ್ ಬಂದಿರ್ತಾನೆ. ಮನೆಗೆ ಬಂದ ಪೊಲೀಸರು ರೆಬೆಕಾ ಹಾಗೂ ಮಾರ್ಟಿನ್ ಅನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತಿದ್ದಾಗಲೇ ಅವರನ್ನ ಕೂಡ ಒಬ್ಬೊಬ್ಬರಾಗಿ ಡಯಾನ ಸಾಯಿಸಿಬಿಡ್ತಾಳೆ. ರೆಬೆಕಾ ತನ್ನ ತಾಯಿ ಸೋಫಿಯನ್ನ ಕಾಪಾಡೋದಕ್ಕೆ ಅಂತ ಮನೆಯ ಒಳಗಡೆ ಹೋಗ್ತಾಳೆ. ಆಗ ಡಯಾನಾ ರೆಬೆಕಾಳ ಮೇಲೆ ಹಲ್ಲೆ ಮಾಡಿ ಆಕೆಯನ್ನ ಮೇಲಿಂದ ಕೆಳಗಡೆ ಎಸೆದು ಬಿಡ್ತಾಳೆ. ಡಯಾನಾ ರೆಬೆಕಾಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡುತ್ತಿರುವಾಗ್ಲೇನೆ ಹಿಂದೆಯಿಂದ ಬಂದ ಸೋಫಿ ಡಯಾನಾಳಿಗೆ ಗನ್ನಿಂದ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಶೂಟ್ ಮಾಡ್ತಾ ಮಾಡ್ತಾ ಸೋಫಿ ಕೋಪದಲ್ಲಿ, ನಾನು ನಿನಗೆ ನನ್ನ ಮಕ್ಕಳಿಂದ ದೂರವಿರುವಂತೆ ಹೇಳಿದ್ದೆ ಅಂತ ಕೂಗಾಡ್ತಾಳೆ. ಆದರೆ ಆ ದುಷ್ಟ ಆತ್ಮ ಡಯಾನಾ ಮಾತ್ರ, ನೀನು ಶೂಟ್ ಮಾಡೋದ್ರಿಂದ ನನಗೆ ಏನು ಆಗೋದಿಲ್ಲ ಅಂತ ನಗೋಕೆ ಶುರು ಮಾಡುತ್ತೆ. ಆಗ ಸೋಫಿ ತನ್ನನ್ನು ತಾನೇ ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾಳೆ. ಸೋಫಿ ಸಾಯುತ್ತಿದ್ದ ಹಾಗೆ ಡಯಾನಾಳ ಆತ್ಮ ಕೂಡ ಅಲ್ಲಿಂದ ಮಾಯವಾಗಿ ಹೋಗುತ್ತೆ. ಈ ಚಿತ್ರ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈ ಚಿತ್ರದ ಕ್ಲೈಮ್ಯಾಕ್ಸ್ ನಿಮ್ಮನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡಬಹುದು. ಡಯಾನಾಳ ಆತ್ಮದ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಅರ್ಧ ಮನುಷ್ಯ ಹಾಗೂ ಅರ್ಧ ಆತ್ಮ ಅಂತ ಹೇಳ್ಬೋದು. ಯಾವಾಗ ಸೋಫಿ ತನ್ನನ್ನು ತಾನು ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾಳೋ ಸೋಫಿಯ ದೇಹವನ್ನ ಬಿಟ್ಟು ಇರಲಾಗದ ಆತ್ಮ ಕೂಡ ಆಕೆಯ ಜೊತೆಗೇನೆ ಮಾಯವಾಗಿ ಹೋಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರೆಯಬೇಡಿ.